ಎಲ್ಲ ಆತ್ಮಜ್ಯೋತಿಗಳಿಗೆ ಪ್ರಣಾಮಗಳು ಒಂದು ಸುಂದರವಾದ ಪ್ರಶ್ನೆ ಬಂದಿದೆ ಜೀವನದಲ್ಲೆಲ್ಲ ಪ್ರಾರ್ದ ಪ್ರಾರಬ್ಧ ಕರ್ಮದಿಂದ ನಿಶ್ಚಿತವಾಗಿದೆ ಅಂತ ಪ್ರಶ್ನೆ ಹಾಗೆ ಮುಕ್ತಿ ಕೂಡ ಪ್ರಾರಂಭ ಕರ್ಮದಿಂದ ನಿಶ್ಚಿತವಾಗಿದೆ ಅಂತ ಮುಕ್ತಿ ಕೂಡ ರಮಣ ಮನುಷ್ಯ ಹೇಳಿದ್ರೆ ಎಲ್ಲವೂ ಪ್ರಾರ್ದು ನಿಶ್ಚಿತವಾಗಿದೆ ಅಂತ ನಿಮ್ಮ ಜೀವನದಲ್ಲಿ ಏನೇನು ಅನುಭವ ಆಗ್ತದೆ ಎಲ್ಲ ನೀವು ಮಾಡಿದ ಹಿಂದಿನ ಮಾಡಿದ ಕರ್ಮ ಈಗ ಬರ್ತಾ ಇದೆ ಹಾಗೆಂದು ಮುಕ್ತಿ ಕೂಡ ಪ್ರಾರಬ್ಧ ಕರ್ಮದಿಂದ ಬಂತ ಹೌದು ಅದು ಕೂಡ ನಿಶ್ಚಿತ ಅದು ಹೇಗೆ ನಿಶ್ಚಿತ ಅಂತ ಹೇಳ್ತೇನೆ ಮನುಷ್ಯ ನಾವು ಜೀವನದಲ್ಲಿ ನಮಗೆ ಕಾಮ ಇದೆ ಅದು ಬೇಕು ಇದು ಬೇಕು ಅನ್ನೋ ಆಶೆ ಇದೆ ಅದಕ್ಕೋಸ್ಕರ ನಾವು ದುಡ್ಡು ಸಂಪಾದನೆ ಮಾಡ್ತೇವೆ ಅರ್ಥ ಆಯ್ತಾ ಅದು ಬೇಕು ಇದು ಬೇಕು ಅಂತ ದುಡ್ಡು ಸಂಪಾದನೆ ಮಾಡ್ತಾರೆ ಅರ್ಥ ಧರ್ಮ ಕಾಮ ಮತ್ತು ಅರ್ಥಗಳಲ್ಲೇ ಜನ ಜೀವನ ಮಾಡ್ತಾರೆ ಬಂದ್ಬಿಟ್ಟೆ ಕಾಮ ಮತ್ತು ಅರ್ಥಗಳಲ್ಲೇ ಜನ ಜೀವನ ಮಾಡ್ತಾರೆ ಆಯಿತಾ ಧರ್ಮಕ್ಕೆ ಹೋಗೋರು ಕಡಿಮೆ ಕಡೆ ನಿಧಾನವಾಗಿ ಧರ್ಮಕ್ಕೆ ಪ್ರಯತ್ನ ಇರ್ತಿರ್ತಾರೆ ಆದರೆ ಮೋಕ್ಷ ಅನ್ನೋದು ಎಲ್ಲರಿಗೂ ಇಚ್ಛೆ ಇದೆ ಅದಕ್ಕೆ ಮೋಕ್ಷ ಅಂತ ಹೇಳಲಿಕ್ಕಿಲ್ಲ ಅವರು ಆ ಮೋಕ್ಷ ಅಂತ ಹೇಳಲಿಕ್ಕಿಲ್ಲ ಅವರು ಮೋಕ್ಷ ಅನ್ನೋ ಇಚ್ಛೆ ಎಲ್ಲರಿಗೂ ಇದೆ ಅದಕ್ಕೆ ಧರ್ಮ ಅರ್ಥ ಕಾಮ ಅಂತ ಹೇಳಿದ್ರು ಮೋಕ್ಷ ಕಡೆಗಿಟ್ರು ಮೋಕ್ಷ ಅಂದರೆ ಅದಕ್ಕೆ ಮೋಕ್ಷಕ್ಕೋಸ್ಕರ ಕಡೆ ಪ್ರಯತ್ನ ಮಾಡಿದ್ರು ಎಲ್ಲ ನಮ್ಮ ಎಲ್ಲ ಇಚ್ಛೆಗಳಲ್ಲಿ ಮೋಕ್ಷದ ಇಚ್ಛೆ ಇದೆ ಅಂತ ಮೋಕ್ಷ ಆದ್ರೇನು ನೋಡಪ್ಪ ನಿಮಗೆ ನನಗೆ ಆನಂದವಾಗಿರಬೇಕು ಅಂತ ಆಸೆ ಇದೆ ಆಯಿತಾ ಅದೆಂತ ಆನಂದ ಸದಾಕಾಲ ಆನಂದವಾಗಿರಬೇಕು ಅಂತ ಆಸೆ ನಾನು ನನಗೆ ದುಃಖದ ಇಚ್ಛೆ ಇಲ್ಲ ಆನಂದವಾಗಿರಬೇಕು ಅಂತ ಇಚ್ಛೆ ಈಚೆ ಎಲ್ರಿಗೂ ಇದೆ ನಾವು ಎಲ್ಲ ಕೆಲಸ ಮಾಡೋದಕ್ಕೂ ಅದಕ್ಕೆ ಬೇಕು ಮದುವೆ ಆಗೋ ಆಗಲಿ ಮಕ್ಕಳಾಗೋದಾಗಲಿ ಕೆಲಸ ಮಾಡೋದಾಗ್ಲಿ ಆರೋಗ್ಯ ನೋಡ್ಕೊಳ್ಳೋದಾಗಲಿ ಎಲ್ಲವೂ ಸುಖದ ಇಚ್ಛೆಯಿಂದ ಅಂದರೆ ಆನಂದದ ಇಚ್ಛೆಯಿಂದ ಸದಾಕಾಲ ಸುಖ ದುಃಖ ಬರಬಾರ್ದು ಅಂತ ಇಚ್ಛೆ ಆಯಿತಾ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಇದೆ ಅದಕ್ಕೆ ಮೋಕ್ಷ ಅನ್ನೋ ಇಚ್ಛೆ ಇದಕ್ಕೆ ಮೋಕ್ಷ ಅಂತ ಹೇಳೋ ಸದಾ ಆನಂದ ದುಃಖ ಇಲ್ಲದಿರುವ ಆನಂದ ದುಃಖದಿಂದ ಮುಕ್ತಿರಾದ ಆನಂದ ಅದು ಎಲ್ಲ ಎಲ್ರಿಗೂ ಇದೆ ಅದರಲ್ಲಿ ಮೋಕ್ಷ ಅಂತ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಆನಂದ ಪಡಿಬೇಕಾದ್ರೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಆ ಕೆಲಸಗಳಲ್ಲಿ ಕೆಲಸಗಳಲ್ಲಿ ನಿರೂಪಾಗ್ತಾರೆ ಅದು ನನಗೆ ಆ ಅದನ್ನು ಆ ಹಣ್ಣು ತಿಂದ ಆಶೆ ಈ ಮ ಈ ಮದುವೆ ಆದರೆ ಆಶೆ ಮದುವೆ ಆದರೆ ಆನಂದ ಆ ರೀತಿ ಬೇರೆ ಬೇರೆ ಪ್ರಯತ್ನ ಮಾಡ್ತಾರೆ ಆದರೆ ಯಾವುದರಿಂದ ನಮಗೆ ಶಾಶ್ವತ ಸಿಗುವುದಿಲ್ಲ ಯಾಕಂದ್ರೆ ಆನಂದ ಅನ್ನೋದು ನನ್ನ ಸ್ವಭಾವ ಆ ಸ್ವಾಭಾವಿಕ ಆನಂದ ಸಿಗಬೇಕಾದ್ರೆ ಮನಸ್ಸು ನಾನು ಯಾರು ಅಂತ ಪ್ರಶ್ನೆ ಕೇಳಬೇಕು ಆದರೆ ನಮ್ಮ ಮನಸ್ಸು ಯಾವಾಗಲೂ ಬಾಹ್ಯ ವಸ್ತುಗಳಲ್ಲಿ ಇರ್ತದೆ ಇದಕ್ಕೆ ಆ ಬಾಯ್ಸುಗಳು ಯಾಕೆ ಇರ್ತದೆ ಪ್ರಾರ್ಧಕರು ಬಂದಿದ್ದೆ ನಾನು ಪ್ರಾರ್ದಕ ಬಂದ ಪ್ರಾರ್ದರ ಬಂದಿದ್ದ ಈ ಶರೀರ ಬಂದೆ ಈ ಶರೀರದಲ್ಲಿ ಈ ಕೆಲಸ ಬರ್ತಾ ಇದೆ ಮನಸ್ಸೆಲ್ಲ ಹೊರಗಡೆ ಇರ್ತದೆ ಆತ್ಮ ಜ್ಞಾನದ ಕಡೆ ಮನಸ್ಸು ತಿರುಗುತ್ತದೋ ಇಲ್ಲೋ ಅಂತ ಪ್ರಶ್ನೆ ಶ್ರೀ ವಿವೇಕಾನಂದ ಹೇಳಿದರು ಎಲ್ಲ ಜೀವಿಗಳು ಆ ಆನಂದ ಸ್ವರೂಪಿಯಾದ ಭಗವಂತನಲ್ಲಿ ಹುಟ್ಟಿದರು ಆ ಆನಂದ ಸ್ವರೂಪಿಯಾದ ಭಗವಂತನೇ ಹೋಗಿ ಸೇರ್ತಾರೆ ಒಂದಲ್ಲ ಒಂದು ದಿವಸ ಯಾಕಂದ್ರೆ ಎಲ್ಲರಿಗೂ ಆ ಇಚ್ಛೆ ಇದೆ ಆನಂದ ಬೇಕು ಅಂತ ಇಚ್ಛೆ ಇದೆ ಅವ್ರು ಹುಡ್ಕೊಂಡು ಭಗವಂತನನ್ನೇ ಈ ಜನ್ಮ ಅಲ್ಲ ಮುಂದಿನ ಜನ್ಮ ಅಲ್ಲ ಹಲವಾರು ಜನ್ಮಗಳು ಹೋಗೋ ಪರವಾಗಿಲ್ಲ ಭಗವಂತ ಸೇರ್ತಾರೆ ಅಂತ ಪ್ರಶ್ನೆ ಹೇಳ್ತಾರೆ ಆಯ್ತಾ ಆಗ ಹಾಗಿದ್ರೆ ನನಗೆ ಈ ಜನ್ಮದಲ್ಲಿ ಮುಕ್ತಿ ಸಿಗುತ್ತೋ ಮುಂದೆ ಸಿಗುತ್ತೋ ಪ್ರಶ್ನೆ ಮುಕ್ತಿ ನನ್ನ ಪುರುಷ ಪ್ರಯತ್ನವೋ ಅಥವಾ ಪ್ರಾರಬ್ಧವೋ ಅಂತ ಪುರುಷ ಪ್ರಯತ್ನ ಅಂದ್ರೆ ನನಗೆ ಧರ್ಮ ಅರ್ಥ ಕಾಮ್ ಮಾಡ್ಲಿಕ್ಕೆ ನನ್ನಲ್ಲಿ ಸ್ವೇಚ್ಛೆ ಇದೆ ಅಂದ್ರೆ ನನಗೆ ಸ್ವಾತಂತ್ರ್ಯ ಇದೆ ಅಂತ ಭಾವನೆ ಇದೆ ನನಗೆ ಪ್ರಾರಂಧಕ ಬಂದಿದ್ದ ನನ್ನ ಜೀವನವಂತೂ ಅದು ಪ್ರಾರಬ್ಧ ಕರ್ಮ ದಾಟ್ಲಿಕ್ಕೆ ನನಗೆ ಪುರುಷಾರ್ಥ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಭಾವನೆ ಇದೆ ಫೀಲಿಂಗ್ ಅಂದರೆ ನನಗೆ ಫ್ರೀಡಮ್ ಇದೆ ಅಂತ ಫೀಲಿಂಗ್ ಇದೆ ಆ ಆ ಆ ಭಾವನೆಯಿಂದ ತಾನು ಎಲ್ಲ ಮಾಡೋದು ನನಗೆ ಬಡತನ ಇದೆ ನನಗೆ ಬಡತನ ಬೇಡ ನಾನು ಶ್ರೀಮಂತಿಗೆ ಬೇಕು ಅಂತ ಪ್ರಯತ್ನ ಮಾಡ್ತೇನೆ ಅದಕ್ಕೆ ನನಗೆ ಅಂದರೆ ಪುರುಷಾರ್ಥಕ್ಕೋಸ್ಕರ ನನಗೆ ಭಾವನೆ ಪುರುಷಾರ್ಥದ ಶಕ್ತಿ ಇದೆ ಅನ್ನೋ ಭಾವನೆ ಇದೆ ಅಂದರೆ ಸ್ವಾತಂತ್ರ್ಯ ಇದೆ ಅನ್ನೋ ಭಾವನೆ ಇದೆ ಅದಕ್ಕೋಸ್ಕರ ಪ್ರಯತ್ನ ಮಾಡೋದು ನಾನು ಹಿಂದಿ ಮಾಡಿದ ಪ್ರಾರ್ದಕರ್ಮಗಳು ನಂದು ಹಿಂದಿನ ಜೀವನ ಆಯಿತು ಇಂದು ಮಾಡ್ತಾ ಇರೋದು ಮುಂದೆ ಬರ್ತದೆ ಅಂತ ಪ್ರಯತ್ನ ಮಾಡ್ತೀನಿ ನಾನು ಆ ಭಾವನೆ ಇದೆ ಅದೇ ಪ್ರಯತ್ನದಿಂದ ಎಲ್ಲರೂ ಜೀವನ ಮಾಡ್ತಾರೆ ಅದೇ ಪ್ರಯತ್ನದಿಂದ ಮುಕ್ತಿಗೋಸ್ಕರ ಸಾಧನೆ ಮಾಡ್ತಾರೆ ಆದರೆ ಮುಕ್ತಿಗೋಸ್ಕರ ಸಾಧನೆ ಮಾಡಬೇಕಾದ್ರೆ ಆ ಭಾವನೆ ಬರಬೇಕು ನಾನು ಮುಕ್ತಿಗೋಸ್ಕರ ಪ್ರಯತ್ನ ಮಾಡಬೇಕು ಅಂತ ಎಲ್ಲರಿಗೆ ಬರಲ್ಲ ಅದು ಕೆಲವರಿಗೆ ಮಾತ್ರ ಬರ್ತದೆ ಕೆಲವರಿಗೆ ಯಾಕೆ ಬರಲ್ಲ ಅಂದರೆ ಅವರು ಹಿಂದೆ ಯಾವಾಗಲೂ ಒಳ್ಳೆ ಕರ್ಮ ಮಾಡಿದ್ದರೆ ಇದು ಬರ್ತದೆ ಮುಕ್ತಿಗೋಸ್ಕರ ಯಾರು ಮಾಡಲ್ಲ ಒಳ್ಳೆ ಕರ್ಮ ಯಾಕಂದರೆ ಅವ್ರಿಗೆ ಮುಕ್ತಿ ಬಗ್ಗೆ ಗೊತ್ತಿನೇ ಕಲ್ಪನೆಯೇ ಇಲ್ಲ ಆ ಮುಕ್ತಿ ಅನ್ನುವ ಆಶೆ ಎಲ್ಲರಿಗೂ ಇದೆ ಆದರೆ ಮುಕ್ತಿ ನನ್ನೊಳಗಿದೆ ಅಂತ ನಮ್ಗೆ ಗೊತ್ತಿ ಯಾರಿಗೂ ಕಲ್ಪನೆ ಇಲ್ಲ ನಾನು ಯಾರೊಂದು ಪ್ರಶ್ನೆ ಮಾಡಲಿಕ್ಕೆ ಯಾರಿಗೂ ಬರದೇ ಇಲ್ಲ ಸೊ ಅದಕ್ಕೋಸ್ಕರ ಒಂಥರ ನೋಡಿ ಇದು ಆ ಒಂದು ಬಾಲ್ ರಬ್ಬರ್ ಬಾಲ್ ಇದನ್ನು ಒತ್ತಿದಾಗ ಆ ರಬ್ಬರ್ ಬಾಲು ಒತ್ತಡದಲ್ಲಿ ನಿಲ್ಲಲ್ಲ ಪುನಃ ವಿಕಸಿತ ಆಗ್ತದೆ ಅದೇ ರೀತಿ ದೇಹ ಅನ್ನೋದು ನಮ್ಗೊಂದು ಬಂಧನ ಅದಾಗ್ತದೆ ಆ ದೇಹದಿಂದ ನಾನು ಬಿಡುಗಡೆ ಆಗಬೇಕು ನಾನು ವಿಕಸಿತ ಆಗಬೇಕು ಆನಂದ ಪಡಿಬೇಕು ಅಂತ ಭಾವನೆ ಎಲ್ರಿಗೂ ಇದೆ ಅದು ಪಡೆಯೋದು ಅಂತ ಗೊತ್ತಿಲ್ಲ ಅದನ್ನ ಬಾಹ್ಯ ಪ್ರಬಂಧದಲ್ಲಿ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ದಿವಸ ನನಗೆ ಮುಕ್ತಿ ಬೇಕು ಅನ್ನೋ ಆಶೆ ಬರ್ಬೋದು ಅವರಿಗೆ ನಾನು ಯಾರಂತ ಪ್ರಶ್ನೆ ಬರ್ಬೋದು ಅದು ಬರಲಿಕ್ಕೆ ಪುಣ್ಯ ಬೇಕು ಅದನ್ನು ಬುದ್ಧ ಒಂದು ಕಥೆಯಲ್ಲಿ ಹೇಳ್ತಾನೆ ಬುದ್ಧನ ಕಥೆಯಲ್ಲಿ ಹೇಳ್ತಾನೆ ಪುಣ್ಯದ ಬಗ್ಗೆ ಒಬ್ಬ ಕುಲಕರ್ಣಿ ಅಂತಿದ್ದ ಒಂದು ಹಳ್ಳಿಯಲ್ಲಿ ಲೆಕ್ಕಾಚಾರ ಇಡುವನು ಲೆಕ್ಕಾಚಾರ ಮಾಡೋನು ಲೆಕ್ಕ ಇಡುವನು ಲೆಕ್ಕಪತ್ರ ಇಡೋನು ಆ ಕುಲಕರ್ಣಿಗೆ ಒಬ್ಬ ಮಗ ಇದ್ದ ಸುಂದರವಾದ ಯುವಕ ಆ ಹಳ್ಳಿಯಲ್ಲಿ ಒಂದು ಡೊಂಬರಾಟದ ಹುಡುಗಿ ಬಂದು ಒಂದು ಹಗ್ಗದ ಮೇಲೆ ಡೊಂಬರಾಟ ಮಾಡ್ತಾರೆ ಆ ಹುಡುಗಿಯನ್ನು ನೋಡಿ ಇವನು ಮೋಹಗೊಳ್ತಾನೆ ಅವಳನ್ನು ಮದುವೆ ಆಗ್ತಾನೆ ಅಂತ ಹೇಳ್ತಾನೆ ಆ ಹುಡುಗಿ ಹೇಳ್ತಾರೆ ನನ್ನ ಮದುವೆ ಆಗಿದ್ರೆ ಒಟ್ಟಿಗೆ ಬರಬೇಕು ಅಂತ ಯಾಕಂದ್ರೆ ನಾನು ಹೊಟ್ಟೆ ನಾನು ನಾನು ಮಾಡ್ತಾಯಿದ್ದೇನೆ ನನ್ನ ಅಪ್ಪನಿಗೆ ನಾನೇ ಆಸ್ತಿ ಸೊ ನಿನ್ನ ನೋಡಿ ಬಂದರೆ ಆಗುತ್ತೆ ಅಂತ ಏನು ಮಾಡ್ತಾನೆ ಮದುವೆ ಮಾಡಿ ಅವಳೊಟ್ಟಿಗೆ ಹೋಗ್ತಾನೆ ಕಡೆ ಇವನು ಡಂಬರಾಟ ಕಲಿತಾನೆ ಇವನು ಡಂಬರಾಟ ಕಲಿತು ಇವನು ಸಂಪಾದನೆ ಮಾಡ್ತಾನೆ ಸ್ವಲ್ಪ ವರ್ಷಗಳಾಗ್ತಾವೆ ಇವನು ಆ ಊರಿಗೆ ಬರ್ತಾನೆ ಪುನಃ ಬಂದಾಗ ಅವ್ನಿಗೆ ಹೆಮ್ಮೆ ಈಗ ನಾನು ಡಂಬರಾಟ ಮಾಡ್ತೇನೆ ಹಗ್ಗದ ಮೇಲೆ ನಡೀತೇನೆ ಅಂತ ಜನರಿಗೆಲ್ಲ ಬರಬೇಕು ಅಂತ ಅಲ್ಲೆಲ್ಲ ಟಾಮ್ ಟಾಮ್ ಹೊಡಿತಾರೆ ಎಲ್ಲ ಡಮ್ ಡಮ್ ಬನ್ನಿ ಅಂತ ಎಲ್ಲ ಜನ ಬಂದು ಸೇರ್ತಾರೆ ಡಂಬರಾಟ ನೋಡಿಗೆ ಆಗ ಆ ದಾರಿಯಲ್ಲಿ ಬುದ್ಧ ಬರ್ತಾ ಇದ್ದಾನೆ ಬುದ್ಧ ಬರ್ತಾ ಇದ್ದಾರೆ ಬುದ್ಧನ ಮುಖದಲ್ಲಿ ಶಾಂತತೆ ಇದೆ ಪ್ರಶಾಂತತೆ ಇದೆ ಆನಂದ ಇದೆ ಅದು ನೋಡಿ ಆ ಹಳ್ಳಿಯಲ್ಲಿ ಜನ ಡಂಬರಾಟ ನೋಡ್ತಾ ಇರೋ ಜನ ಎಲ್ಲ ಇವನ ಕಡೆ ತಿರ್ತಾರೆ ಬುದ್ಧನ ಕಡೆ ತಿರ್ತಾರೆ ಅದು ನೋಡಿ ಇವನಿಗೆ ಸಿಟ್ಟು ಬಂದು ಯಾರಿಗೆ ಆ ಕುಲಕರ್ಣಿಯ ಮಗನಿಗೆ ಅವನು ಬುದ್ಧನ ಬುದ್ಧನ ಮೇಲೆ ಕಿರ್ಚಾಡ್ತಾನೆ ಓ ಸನ್ಯಾಸಿ ಈಗಲೇ ಯಾಕೆ ಬಂದಿಯಪ್ಪ ನಾನು ಡೊಮ್ರಾಟ ಮಾಡ್ತಾರೆ ಗೊತ್ತಾಗ್ತಿಲ್ಲ ನಿಮಗೆ ಜನರನ್ನು ಡಿಸ್ಟ್ರಾಕ್ಟ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ಯಲ್ಲಾ ಜನರನ್ನ ಡಿಸ್ಟರ್ಬ್ ಮಾಡ್ತಿದೆಯಲ್ಲ ಕಡೆ ಬರಬಾರ್ದಾಗಿತ್ತು ನೀನು ಅಂತ ಕೇಳ್ತಾನೆ ಆಗ ಬುದ್ಧ ಅವನನ್ನು ನೋಡ್ತಾನೆ ನಗ್ತಾನೆ ನಕ್ಬಿಟ್ಟು ಹೇಳ್ತಾನೆ ಹಗ್ಗದ ಮೇಲೆ ನಡೆಯೋದು ಸುಲಭ ಅಪ್ಪ ಜೀವನದಲ್ಲಿ ನಡೆಯೋದು ಸುಲಭ ಇಲ್ಲ ಜೀವನದಲ್ಲಿ ನಡೆಯೋದನ್ನು ಕಲ್ತಿಯಾ ಅಂತ ಕೇಳ್ತಾನೆ ಆ ಒಂದು ಪ್ರಶ್ನೆಗೆ ಇವನಿಗೆ ಜ್ಞಾನ ಬಂದ್ಬಿಡ್ತದೆ ಯಾರಿಗೆ ಡೊಂಬರಾಟದ ಹುಡುಗನಿಗೆ ಅವನ ತಕ್ಷಣ ಆ ಹಗ್ಗದಿಂದ ಇಳಿದು ಬುದ್ಧನ ಕಾಲಿಗೆ ಬಿದ್ದು ನನಗೆ ಜ್ಞಾನ ಸ ಜ್ಞಾನ ದಯಪಾಡಿಸ್ ಬಾಲಿಸು ಅಂತ ಕೇಳ್ಬಿಡ್ತಾನೆ ಅವನು ಬುದ್ಧನ ಹಿಂದಿರುವ ಹತ್ತು ಸಾವಿರ ಜನ ಶಿಷ್ಯರಿದ್ದಾರೆ ಅವರಿಗೆ ಆಶ್ಚರ್ಯ ಆಗ್ಬಿಡ್ತದೆ ಒಂದು ಬುದ್ಧನ ಒಂದು ಮಾತಿನಲ್ಲಿ ಇವರು ಇಷ್ಟು ಪರಿವರ್ತನೆ ಇರುತ್ತೆ ಅದು ಹೇಗೆ ಸಾಧ್ಯ ಅಂತ ಇದು ಹೇಗೆ ಅಂತ ಬುದ್ಧನ ಕೇಳ್ತಾರೆ ಬುದ್ಧನ ಅಗ್ತಾನೆ ಅದಕ್ಕೆ ನಿಮ್ಗೆ ಇವನು ಹಿಂದಿನ ಜನ್ಮದ ಕತೆ ಸ್ವಲ್ಪ ಗೊತ್ತಾಗಬೇಕು ಅಂತ ಆ ಹಿಂದಿನ ಜನ್ಮದ ಕಥೆಯಲ್ಲಿ ಹಿಂದಿನ ಜನ್ಮದ ಏನಾಯಿತು ಇವನು ಮತ್ತು ಇವನ ಹೆಂಡತಿ ಇಬ್ಬರು ಬೇರೆ ಊರಿನಲ್ಲಿದ್ದರು ಒಂದು ಗಂಡ ಹೆಂಡತಿ ಆಗ ಅವ್ರು ಬೇರೆ ಊರಿಗೆ ಹೋಗ್ಬೇಕಾದ್ರೆ ಆ ಬುತ್ತಿ ಕಟ್ಕೊಂಡು ಹೋಗ್ತಾರೆ ಊಟಕ್ಕೆ ಆ ಹೋಟ್ಲ್ಗಳಿರಲಿಲ್ಲ ಕಟ್ಕೊಂಡು ಹೋಗ್ತಾಯಿದ್ರು ಇಬ್ಬರು ಸನ್ಯಾಸಿಗಳು ಹಸುವಿನಲ್ಲಿ ಕಾಯ್ತಾಯಿದ್ರು ಹಸಿವಿನ ಹಸಿವಿನಲ್ಲಿ ಭಿಕ್ಷೆ ಸಿಗಲಿಲ್ಲ ಅವರಿಗೆ ಅವನು ನೋಡಿ ಗಂಡನಿಗೆ ಕರುಣೆ ಬರ್ತದೆ ಆ ಗಂಡ ಆ ಬುತ್ತಿಯನ್ನು ಆ ಭಿಕ್ಷುಗರಿಗೆ ಕೊಡ್ತಾನೆ ಆ ಸನ್ಯಾಸಿಗಳಿಗೆ ಹೆಂಡತಿ ಅವನಿಗೆ ಬೈತಾಳೆ ಯಾಕಪ್ಪ ಕೊಟ್ರಿ ಅಂತ ಆ ಒಂದು ಪುಣ್ಯಕರ್ಮ ಇದೆಯಲ್ಲ ಅವನಿಗೆ ಈ ಜನ್ಮದಲ್ಲಿ ಜ್ಞಾನ ಬರಲಿಕ್ಕೆ ಸಹಾಯ ಆಯಿತು ಮನುಷ್ಯ ಮಾಡಿದ ಪುಣ್ಯಕರ್ಮ ಅವನನ್ನು ಮುಕ್ತಿಗೆ ಕಾರಣ ಆಗ್ತದೆ ಅಂದರೆ ಮುಕ್ತಿಗೆ ಕಾರಣ ಕೂಡ ಪ್ರಾರ್ದ ಕರ್ಮ ಪುಣ್ಯ ಆದರೆ ಎಲ್ಲರಿಗ ಮುಕ್ತಿಗೋಸ್ಕರ ಬೇಕಂತ ಯಾರು ಮಾಡಲ್ಲ ಅವಾಗ ಅಜ್ಞಾನ ಇನ್ನು ಅವನಿಗೆ ಅಜ್ಞ ಅವನಿಗೆ ಜ್ಞಾನ ಇಲ್ಲ ಮುಕ್ತಿ ಅನ್ನೋ ಕಲ್ಪನೆ ಇಲ್ಲ ಅವನಿಗೆ ಆ ಭಿಕ್ಷುಕರ ಮೇಲೆ ಕರುಣೆ ಬಂದು ಕೊಟ್ಟದ್ದು ಆದರೆ ಭಗವಂತ ಅಥವಾ ವಿಶ್ವ ಹೇಗಿದೆ ಅಂದರೆ ನಾವು ಮಾಡುವ ಒಳ್ಳೆ ಪುಣ್ಯಗಳನ್ನು ಲೆಕ್ಕ ಇಡ್ತದೆ ಒಂದು ಪುಣ್ಯದಿಂದ ನನಗೆ ದ ಆ ಮುಕ್ತಿಯ ಬಾಗಿಲು ತೆರೀತು ಒಂದು ತಾಯಿ ಮಗು ನಡೆದಾಡ್ಕೊಂಡು ಹೋಗ್ತಾ ಇರ್ತದೆ ನಡೆದಕ್ಕೆ ನಡೀಲಿಕ್ಕೆ ಪ್ರಯತ್ನ ಮಾಡ್ತದೆ ಬೀಳ್ತದೆ ಎದ್ದುಕೊಳ್ಳ ತಾಯಿ ಮಗುವಿಗೆ ಹೇಳ್ತಾಳೆ ಓ ಬಾ ಶಾಬಾಸ್ ನಡೀತಾ ಇದೆಯಾ ಅಂತ ಅಂದರೆ ಆ ಮಗುವಿಗೆ ಪ್ರೋತ್ಸುಕ ಪ್ರೋತ್ಸಾಹ ಕೊಡ್ತಾರೆ ಅದೇ ರೀತಿ ಭಗವಂತ ನಾವು ಮಾಡಿದ ಸಣ್ಣ ಪುಣ್ಯಗಳಿಗೂ ಪ್ರೋತ್ಸಾಹ ಕೊಡ್ತಾನೆ ಮುಕ್ತಿಯ ಬಾಗಿಲು ಅಂತ ಅವನು ಹಾಗಾಗಿಬಿಟ್ಟು ಮುಕ್ತಿಯು ಕೂಡ ಪ್ರಾರಬ್ಧ ಕರ್ಮದ ಬಂದದ್ದು ಮುಕ್ತಿಗೆ ಇಚ್ಛೆ ಬರೋದು ಕೂಡ ಒಳ್ಳೆ ಪುಣ್ಯದ ಫಲ ಅಂತ ಹೇಳ್ತಾರೆ ಆಯಿತು ಅಂದರೆ ಇ ಅವನಿಗೆ ಆ ಪುಣ್ಯದ ಫಲದಿಂದ ಈಗ ಮುಕ್ತಿಗೆ ಇಷ್ಟ ಇಚ್ಛೆ ಬಂತು ಅಂತ ಆದರೆ ಮುಕ್ತಿಗೆ ಇಚ್ಛೆ ಬರೋದು ಬಹಳ ಸುಲಭ ಅಲ್ಲ ಶಂಕರಾಚಾರ್ಯ ಹೇಳ್ತಾರೆ ಮನುಷ್ಯ ಜನ್ಮ ಬಹಳ ಕಷ್ಟಪ ಬರೋದು ಹತ್ ಎಂಬತ್ನಾಲ್ಕು ಲಕ್ಷ ಯೋನಿಗಳು ಅದರಲ್ಲಿ ಮನುಷ್ಯ ಯೋನಿ ಬರೋದು ಬಹಳ ಕಷ್ಟ ಆ ಮನುಷ್ಯ ಯೋನಿಯಲ್ಲಿ ಬ್ರಾಹ್ಮಣ ಜನ್ಮ ಬರೋದು ಕಷ್ಟ ಬ್ರಾಹ್ಮಣ ಅಂದ್ರೆ ನನಗೆ ಮುಕ್ತಿ ಬ್ರಾಹ್ಮಣ ಅಂದ್ರೆ ಜನ್ಮದಲ್ಲಲ್ಲಪ್ಪ ಬ್ರಾಹ್ಮಣ ಅಂದ್ರೆ ಬ್ರಹ್ಮನನ್ನು ತಿಳ್ಕೊಬೇಕು ಅನ್ನೋ ನನ್ನನ್ನು ನಾನು ಅರಿತ್ಕೊಳ್ಬೇಕು ಅನ್ನೋ ಆಶೆ ಬರೋದು ಬಹಳ ಕಷ್ಟ ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನ ಪಡಿಬೇಕು ಅನ್ನೋ ಉತ್ಸುಕತೆ ಬರೋನು ಬ್ರಾಹ್ಮಣ ಅಂದ್ರೆ ಜಾತಿ ಅಲ್ಲ ನಾನು ಆತ್ಮವನ್ನು ಪಡಿಬೇಕು ಅನ್ನೋ ಉತ್ಸುಕತೆ ಯಾರಿಗೆ ಬರುತ್ತೆ ಅವನಿಗೆ ಬ್ರಾಹ್ಮಣ ಅಂತ ಹೇಳೋದು ಹಿಂದಿನ ಕಾಲದಲ್ಲಿ ಇಬ್ಬರಿಗೆ ಬ್ರಾಹ್ಮಣ ಅಂತ ಹೇಳ್ತಿದ್ರು ಯಾರಿಗೆ ಆತ್ಮಜ್ಞಾನ ಬೇಕು ಅಂತ ಇಚ್ಛೆ ಇದೆ ಅವನಿಗೆ ಬ್ರಾಹ್ಮಣ ಅಂತ ಕೇಳ್ತಿದ್ರು ಯಾರಿಗೆ ಆತ್ಮಜ್ಞಾನ ಬಂದಿದೆ ಅವನಿಗೆ ಬ್ರಾಹ್ಮಣ ಅಂತ ಹೇಳ್ತಿದ್ರು ಆ ಬ್ರಾಹ್ಮಣನಾಗಿ ಬರೋದು ಬಹಳ ಕಷ್ಟ ಆದರೂ ತುಂಬ ಪುಣ್ಯ ಬೇಕು ಆ ಬ್ರಾಹ್ಮಣನಾಗಿ ಬಂದರೆ ಅವನಿಗೆ ಸದ್ಗುರುವಿನ ದರ್ಶನ ಆಗೋದು ಕಷ್ಟ ಒಬ್ಬ ಜ್ಞಾನಿಯ ದರ್ಶನ ಇದೆ ನಿಮ್ಗೆ ಆತ್ಮಜ್ಞಾನ ಬರೋದಿಲ್ಲ ಆ ಜ್ಞಾನಿಯ ದರ್ಶನ ಸಿಗೋದು ಇನ್ನೂ ಕಷ್ಟ ಜ್ಞಾನಿಯ ದರ್ಶನ ಸಿಕ್ಕಿದ ಮೇಲೆ ನಿಮಗೆ ಆ ಜ್ಞಾನ ಬರಬೇಕಲ್ಲ ಅದು ಸ್ವಲ್ಪ ಕಷ್ಟ ಇದೆ ಸೊ ಇವೆಲ್ಲ ಪುಣ್ಯ ಫಲದಿಂದ ಬರೋದು ಅಂತ ಹೇಳ್ತಾರೆ ಹಾಗಾಗಿದ್ರೆ ಪ್ರಾಬ್ ಆತ್ಮಜ್ಞಾನಕ್ಕೆ ಇಚ್ಛೆ ಬರೋದು ಕೂಡ ಪುಣ್ಯಫಲದಿಂದ ಆತ್ಮಜ್ಞಾನ ಗುರು ಸಿಗೋದು ಕೂಡ ಪುಣ್ಯಫಲದಿಂದ ಆತ್ಮಜ್ಞಾನ ಬರೋದು ಕೂಡ ಆತ್ಮಜ್ಞಾನಕ್ಕೆ ನಿಮ್ಮ ಮನಸ್ಸು ಹೋಗೋದು ಕೂಡ ಪುಣ್ಯಫಲದಿಂದ ಆಯ್ತಾ ರಮಣ ಮನುಷ್ಯಗಳು ಕೇಳ್ತಾರೆ ರಮಣ ಮನುಷ್ಯ ಕೇಳಿದ್ರು ಎಲ್ಲವೂ ಪೂರ್ವ ನಿಶ್ಚಿತ ಅಥವಾ ಪ್ರಾರಬ್ಧ ಪ್ರಾರಬ್ಧ ಕರ್ಮದಿಂದ ಬಂದ್ರೆ ಆ ನಾನು ಯಾರು ಅಂತ ಪ್ರಶ್ನೆ ಕೇಳಲಿಕ್ಕೆ ಅದು ಆತ್ಮಜ್ಞಾನ ಬರೋದು ಪ್ರಾರಬ್ಧ ಕರ್ಮನೋ ಹೌದು ನಿಮ್ಗೆ ನಾನು ಯಾರು ಅಂತ ಪ್ರಶ್ನೆ ಬರ್ಬೇಕಾದ್ರೆ ಯಾವಾಗಲೂ ಮಾಡ್ಕೋಬಹುದು ನೀವು ಯಾವಾಗಲೂ ಈ ಕ್ಷಣ ಬೇಕಂತಿಲ್ಲ ಯಾಕಂದ್ರೆ ಬೇರೆ ಏನೇ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಒಂದು ಕರ್ಮ ಬೇಕು ಒಂದು ಮನೆ ಕಟ್ಟಬೇಕಾದ್ರೆ ಪ್ರಯತ್ನ ಮಾಡಬೇಕು ದುಡ್ಡು ಸಂಪಾದನೆ ಬೇಕಾದ್ರೆ ಪ್ರಯತ್ನ ಬರಬೇಕು ಆತ್ಮಜ್ಞಾನಕ್ಕೆ ಏನು ಬೇಕು ನಾನು ಯಾರಾದರೂ ಪ್ರಶ್ನೆ ಮಾಡಬೇಕು ಅದು ಮನಸ್ಸು ಬರಲಲ್ಲ ಆ ಮನಸ್ಸು ಬರಬೇಕಾದ್ರೆ ಯಾವುದೋ ಪುಣ್ಯಕರ್ಮ ಮಾಡಿರಬೇಕು ಅಂತ ಆಯ್ತಾ ಸೊ ನೀವು ಯಾವುದೇ ಕ್ಷಣದಲ್ಲಿ ಆತ್ಮಜ್ಞಾನ ಕಡಿದಿರ್ಬೋದು ಯಾಕಂದರೆ ಆತ್ಮ ನಿಮ್ಮಲ್ಲಿ ಯಾವಾಗಲೂ ಇದೆ ಅದನ್ನು ಪಡಿಬೇಕಾದಲ್ಲ ತಿಳ್ಕೋಬೇಕಾದ್ದು ಅದು ತಿಳ್ಕೊಬೇಕಾದ್ರೆ ಉತ್ಸಾಹ ಬರಬೇಕು ತಿಳ್ಕೊಳ್ಬೇಕಾದ್ರು ನಾನಿಗಳ ಸಾಂಗ ಬೇಕು ಅದಕ್ಕೆ ಪುಣ್ಯ ಬೇಕು ಹಾಗಿದ್ರೆ ಆತ್ಮಜ್ಞಾನ ಮುಕ್ತಿ ಕೂಡ ಪುಣ್ಯದ ಫಲವೋ ಹೌದು ಅದು ಪ್ರಾರಂಭ ಕ್ರಮ ಹೌದು ಆಯ್ತಾ ಅದಕ್ಕೆ ಇನ್ನೊಂದು ಉದಾಹರಣ ಇನ್ನೊಂದು ಕಥೆ ಹೇಳ್ತೇನೆ ಈಗಿನ ಬುದ್ಧ ಇವನಿಗೆ ಗೌತಮ ಬುದ್ಧ ಅಂತ ಹೇಳುದು ಬುದ್ಧರು ಒಬ್ಬರಲ್ಲ ಬುದ್ಧರು ಹಲವರು ಹಿಂದೆ ಒಬ್ಬ ಕಾಶ್ಯಪ ಬುದ್ಧ ಅಂತ ಇದ್ದ ಹಲವಾರು ಜನ್ಮಗಳ ಕೆಳಗೆ ಆ ಕಾಶ್ಯಪ ಬುದ್ಧ ಈಗಿನ ಗೌತಮ ಬುದ್ಧ ಸನ್ಯಾಸಿಯಾಗಿ ತಿರುಗಾಡ್ತಿದ್ದ ಆತ್ಮಜ್ಞಾನ ಬೇಕು ಅಂತ ಸನ್ಯಾಸಿ ತಿಳ್ಕೊಳ್ತಿದ್ದ ಅವನು ಆ ಊರಲ್ಲಿ ಕಾಶ್ಯಪ ಬುದ್ಧ ಬರ್ತಾನೆ ಕಾಶ್ಯಪ ಬುದ್ಧ ಬಂದಾಗ ಸಾವಿರಾರು ಜನ ಸೇರ್ತಾರೆ ಆ ಬುದ್ಧನಿಗೆ ನಮಸ್ಕಾರ ಮಾಡಲಿಕ್ಕೆ ಒಬ್ಬ ಬುದ್ಧ ಸಾಮಾನ್ಯ ಅಲ್ಲ ಅವನಿಗೆ ನೋಡಲಿಕ್ಕೆ ದರ್ಶನ ಪಡ್ಲಿಕ್ಕೆ ಜನ ಕಾತು ನಿಂತಾರೆ ಎಲ್ಲರೂ ಕೈಯಲ್ಲಿ ಹಣ್ಣು ಹಂಪಲುಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ ಇವನು ಹೋಗಿ ನಿಲ್ಕೊಳ್ತಾನೆ ಆಯ್ತಾ ಆಗ ಅವನು ಭಿಕ್ಷುಕ ಅವನು ಸನ್ಯಾಸಿ ಅವನಿಗೆ ಏನಿಲ್ಲ ಅದನ್ನು ನೋಡಿ ಅಲ್ಲಿ ಒಬ್ಬಳು ಒಬ್ಬಳು ಕೆಲಸಗಾರ ಕೆಲಸಗಾರತಿ ಅವಳು ನೋಡ್ತಾಳೆ ಇವನ್ ಕೈ ಒಂದು ಹೂ ತಂದು ಕೊಡ್ತಾಳೆ ನೀಲಿ ಕಮಲ ಹೂ ನೀವು ಬುದ್ಧನಿಗೆ ಕೊಡು ನಿಮ್ಮ ಬುದ್ಧನ ಹತ್ರ ಏನು ಬೇಕೋ ಅದನ್ನು ಕೇಳು ಅಂತ ಹೇಳ್ತಾಳೆ ಇವನು ನೋಡಿ ಅವಳಿಗೆ ಕರುಣಿ ಬಿಡ್ತದೆ ಆ ಪುಣ್ಯದ ಫಲವಾಗಿ ಆ ಹೆಂಗಸಿದಾಳಲ್ಲ ಈಗಿನ ಬುದ್ಧ ಗೌತಮ ಬುದ್ಧ ಆಗಿಬಿಟ್ಟಿದಾಗ ಅವನ ಹೆಂಡತಿ ಹುಟ್ಟಿದ್ದು ಆ ಒಂದು ಸಣ್ಣ ಪುಣ್ಯ ಪಾಪ ಅವಳಿಗೆ ಗೊತ್ತಿಲ್ಲ ಪುಣ್ಯ ಮಾಡ್ತಿದ್ದಂತ ಆ ಪುಣ್ಯದ ಫಲ ಅವಳಿಗೆ ಯಶೋಧನೇ ಹುಟ್ಟಿದ್ವಳು ಈಗಿನ ಗೌತಮ ಬುದ್ಧನ ಜನ್ಮ ಜನ್ಮದಲ್ಲಿ ನೋಡಿ ಪುಣ್ಯ ಫಲ ಈಗಿನ ಈ ಬುದ್ಧ ಗೌತಮ ಬುದ್ಧ ಎಂಟು ಹೂ ನೈತಿ ಹೂಗಳನ್ನು ಬುದ್ಧನಿಗೆ ಅರ್ಪಣೆ ಮಾಡ್ತಾನೆ ಬುದ್ಧ ಕೇಳ್ತಾನೆ ಏನು ಏನಾಗಬೇಕು ಅಂತ ಇವನು ಹೇಳ್ತಾನೆ ನನಗೆ ಮುಕ್ತಿ ಬೇಡ ನನಗೆ ನಿನ್ನ ಹಾಗಾಗಬೇಕು ಕಶ್ಯ ಬುದ್ಧನ ಆಗಬೇಕು ನನಗೆ ಹಲವಾರು ಜನರಿಗೆ ಮುಕ್ತಿ ಕೊಡೋ ಶಕ್ತಿ ಬರಬೇಕು ಅನಂತ ಜೀವಿಗಳಿಗೆ ಮುಕ್ತಿ ಕೊಡೋ ಶಕ್ತಿ ಬರಬೇಕು ಅಂತ ಕೇಳ್ತಾನೆ ಅನಂತ ಜೀವಿಗಳಿಗೆ ಆಗ ಬುದ್ಧ ಹೇಳ್ತಾನೆ ಅದಕ್ಕೆ ನೀನು ಹಲವಾರು ಜನ್ಮಗಳಲ್ಲಿ ಪ್ರಯತ್ನ ಮಾಡಬೇಕು ಸಾಧನೆ ಮಾಡಬೇಕು ಪುಣ್ಯಫಲ ಪ್ರಾಪ್ತಿ ಮಾಡಬೇಕು ನಮಗೆ ಮುಕ್ತಿ ಬರಬೇಕಾದ್ರೆ ಸ್ವಲ್ಪ ಪುಣ್ಯಫಲ ಸಾಕು ಹಲವಾರು ಜನ ಮುಕ್ತಿ ಪಡಲಿಕ್ಕೆ ಮುಕ್ತಿ ಕೊಡಲಿಕ್ಕೆ ಅನಂತ ಪುಣ್ಯಫಲ ಪ್ರಾಪ್ತಿ ಮಾಡಬೇಕು ಅದಕ್ಕೆ ಏನು ಹೇಳ್ತಾರೆ ನಮಗೆ ಮುಕ್ತಿಗೆ ಸಣ್ಣ ಪುಣ್ಯ ಸಾಕು ಇದ್ರೂ ಸಾಕು ಆದರೆ ಒಬ್ಬ ಸದ್ಗುರು ಆಗಬೇಕಾದ್ರೆ ಒಬ್ಬ ಬುದ್ಧ ಆಗಬೇಕಾದ್ರೆ ಅನಂತ ಪುಣ್ಯ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತೇನೆ ಬುದ್ಧ ನಾನು ಸಿದ್ಧನಾಗಿದ್ದೆ ಅಂತ ಹೇಳ್ತಾನೆ ಹಾಗಾಗಿ ಬಿಟ್ಟು ಬುದ್ಧ ಹಲವಾರು ಜನ್ಮ ಪಡಿತಾನೆ ಅನಂತ ಜನ್ಮಗಳು ಆ ಅನಂತ ಪ್ರತಿ ಜನ್ಮದಲ್ಲಿ ಸಾಧನೆ ಮಾಡ್ತಾನೆ ನಾನು ಬುದ್ಧ ಆಗಬೇಕು ಬುದ್ಧ ಆಗಿ ಕೋಟಿಗಟ್ಟಲೆ ಜೀವಿಗಳಿಗೆ ಜ್ಞಾನ ಕೊಡಬೇಕು ಅಂತ ಸಾಧನೆ ನನಗೆ ಮುಕ್ತಿ ಕೂಡಲೇ ಬೇಡ ನನಗೆ ಮುಕ್ತಿ ನನಗೆ ಅನಂತ ಜನ್ಮಗಳು ಬಂದು ಆ ಅನಂತ ಜನ್ಮದಲ್ಲಿ ಪುಣ್ಯ ಸಂಪಾದನೆ ಆಗಿ ಅದರಿಂದ ಬುದ್ಧನ ಬುದ್ಧ ಸ್ಥಾನ ಪರಲಿ ಅಂತ ಇದಕ್ಕೆ ಬೋಧಿಸತ್ವ ಓಸ್ ಅಂತ ಹೇಳೋದು ಬೋಧಿಸತ್ವ ಪ್ರತಿಜ್ಞೆ ಅಂತ ಹೇಳೋದು ಅಂದರೆ ಎಲ್ಲಾ ಜೀವಿಗಳಿಗೆ ನಾನು ಮುಕ್ತಿಯನ್ನು ಕೊಡೋರಿಗೆ ನನಗೆ ಮುಕ್ತಿ ಬೇಡ ಆ ಮುಕ್ತಿಯನ್ನು ಕೊಡೋರಿಗೆ ಕೊಡುವಷ್ಟು ನನಗೆ ಪುಣ್ಯ ಪುಣ್ಯಫಲ ಬರಲಿ ಅಂತ ಪ್ರಾರ್ಥನೆ ದೊಡ್ಡ ಪ್ರಾರ್ಥನೆ ಇದು ಅದಕ್ಕೆ ಬುದ್ಧ ಅಂತ ಅಂತ ಶಕ್ತಿಶಾಲಿಗಳು ಬರೋದು ಅವತಾರ ಪುರುಷಿದ್ದಾಗೆ ಅವತಾರ ಪುರುಷ ಅಲ್ಲ ಒಬ್ಬ ಜ್ಞಾನಿ ಬಂದಾಗೆ ಸದ್ಗುರು ಬಂದಾಗೆ ಬಹಳ ಕಷ್ಟ ತುಂಬ ಜನ್ಮಗಳ ಪುಣ್ಯ ಸಾಧನೆ ಅದಕ್ಕೆ ಬೋಧಿಸುವ ನನ್ನ ಮೋಕ್ಷಕ್ಕೋಸ್ಕರ ನಾನು ಪುಣ್ಯ ಸಂಪಾದನೆ ಮಾಡಬೇಕು ಆಯಿತಾ ನನ್ನ ಮೋಕ್ಷಕ್ಕೋಸ್ಕರ ಅಲ್ಲ ಹಲವಾರು ಜನರಿಗೆ ಮೋಕ್ಷಕ್ಕೊಳ್ಲಿಕ್ಕೆ ನಾನು ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಸಂಪಾದನೆ ಅದನ್ನು ನಮ್ಮ ಸನಾತನ ಧರ್ಮ ಹೇಳ್ತಾರೆ ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯಚ ಅಂತ ಅಂದರೆ ನನ್ನ ಮೋಕ್ಷಕ್ಕೆ ನಾನು ಪ್ರಯತ್ನ ಮಾಡಬೇಕು ಜಗತ್ ಕಲ್ಯಾಣ ಮಾಡಬೇಕು ಲೋಕ ಸೇವೆ ಮಾಡಬೇಕು ಆ ಲೋಕ ಲೋಕಸೇವೆಯಿಂದ ಪುಣ್ಯಫಲ ಪ್ರಾಪ್ತಿ ಪುಣ್ಯಫಲದಿಂದ ನನಗೆ ಶಕ್ತಿ ಪ್ರಾಪ್ತಿ ಎಂಥ ಶಕ್ತಿ ನನ್ನ ಮುಕ್ತಿ ಮಾತ್ರ ಅಲ್ಲ ಹಲವಾರು ಜನರಿಗೆ ಮುಕ್ತಿ ಕೊಡೋ ಶಕ್ತಿ ಒಬ್ಬ ಸದ್ಗುರು ಆಗಬೇಕಾದ್ರೆ ಆ ಪುಣ್ಯ ಫಲ ಫಲದಿರುಬೇಕು ಅವನು ಬರೀ ಲೋಕ ತನ್ನ ಆತ್ಮ ಮುಕ್ತಿ ಆತ್ಮ ಮುಕ್ತಿಗೋಸ್ಕರ ಪ್ರಯತ್ನ ಮಾಡಿಲ್ಲ ಆ ಹಿಂದೆ ಹೇಳಿದ ಕಥೆಯಲ್ಲಿ ಡಂಬರಾಟದವನು ಅವನು ಅನ್ಕಾನ್ಶಿಯಸ್ ಅಂದ್ರೆ ಎಚ್ಚರ ಇಲ್ಲದೆ ಪುಣ್ಯ ಮಾಡಿದ ಈ ಬುದ್ಧ ಮಾಡತಕ್ಕ ಮಧ್ಯೆ ಪಡೆದದು ಪ್ರಜ್ಞಾಪೂರ್ವಕವಾಗಿ ನನಗೆ ಬುದ್ಧ ಆಗಬೇಕು ನನಗೆ ಮುಕ್ತಿ ಬೇಕು ಅಂತ ಹಲವಾರು ಜನಗಳ ಸಾಧನೆ ವ್ಯತ್ಯಾಸ ಇದೆಯಾ ಅದು ಅಜ್ಞಾನದಲ್ಲಿ ಸಾಧನೆ ಅಜ್ಞಾನದಲ್ಲಿ ಪುಣ್ಯಫಲ ಇದು ಜ್ಞಾನದಲ್ಲಿ ಪುಣ್ಯಫಲ ಅರ್ಧನೆ ಒಬ್ಬ ಶ್ರೀಮಂತ ಆಗಬೇಕಂತ ಎಲ್ಲ ಎಲ್ಲ ದುಡ್ಡು ಸಂಪಾದನೆ ಮಾಡಿ ಸಂಪಾದನೆ ನಲ್ಲಿ ಇರ್ತಲ್ಲ ಹಾಗೆ ಒಬ್ಬ ಬುದ್ಧ ಹೇಳೋದು ಬೋಧಿ ಬೋಧಿಸರ್ಮ ಬೋಧಿಸತ್ವ ಧರ್ಮ ತಗೊಂಡು ಬೋಧಿಸತ್ವ ಪ್ರತಿಜ್ಞೆ ಅಂತಕೊಂಡು ಆ ಫಲವನ್ನು ಶೇಖರಣೆ ಮಾಡ್ತಾ ಹೋಗ್ತಾನೆ ಎಲ್ಲಿವರಿಗೆ ಆ ಬುದ್ಧಿ ಬುದ್ಧನಾಗುವ ಶಕ್ತಿ ಬರುವವರಿಗೆ ಆಮೇಲೆ ತಾನು ಮಾತ್ರ ಬುದ್ಧ ಆಗುವುದಲ್ಲ ಹಲವಾರು ಜನರಿಗೆ ಜ್ಞಾನ ಕೊಡ್ತಾನೆ ಅಂತಹ ಮನುಷ್ಯನಿಗೆ ಸದ್ಗುರು ಅಂತ ಹೇಳುದು ಅಂತಹ ಮನುಷ್ಯನಿಗೆ ಬುದ್ಧ ಅಂತ ಹೇಳುದು ಬುದ್ಧರು ಎಲ್ಲರೂ ಅಲ್ಲ ಆದ್ರೆ ಬುದ್ಧನ ಬುದ್ಧನ ಶಕ್ತಿ ಎಲ್ರಿಗಿಲ್ಲ ಯಾಕಂದ್ರೆ ಬುದ್ಧನ ಶಕ್ತಿ ಬರಬೇಕಾದ್ರೆ ಬಸ್ ಪುಣ್ಯ ಬರಬೇಕು ಆದ್ರೆ ಬುದ್ಧನ ಜ್ಞಾನ ಎಲ್ರಿಗೂ ಪಡಿಬಹುದು ನೀವು ಬುದ್ಧನ ಜ್ಞಾನ ಪಡೆಯಬಹುದು ನಾನು ಬುದ್ಧ ಅಂತ ನೀವು ಹತ್ಕೋಬೋದು ಅದು ಮುಕ್ತಿ ಸಾಕು ನಿಮ್ಮ ಮುಕ್ತಿ ಸಾಕು ಆದ್ರೆ ಆ ಮುಕ್ತಿ ನೀವು ಹಲವಾರಿಗೆ ಹಂಚಿ ಬೇಕಾದ್ರೆ ಪುಣ್ಯಫಲ ಬೇಕು ಆ ಯಶೋಧರ ಆ ಹುಡುಗಿ ಆ ಕಲಸಗಾರತಿ ಹುಡುಗಿ ಒಂದು ಆ ಹೂ ತಂದು ಕೊಟ್ಟಿನಲ್ಲ ಬುದ್ಧನಿಗೆ ಅವಳಿಗೆ ಅನಂತ ಪುಣ್ಯ ಬಂದ್ಬಿಡ್ತಾರೆ ಅವಳಿಗೆ ಪಾಪ ಗೊತ್ತಿರಲಿಲ್ಲ ಆ ಪುಣ್ಯಫಲದಿಂದ ಈ ಬುದ್ಧ ಗೌತಮ್ ಬುದ್ಧನಾದಾಗ ಅವನ ಹೆಂಡತಿ ಯಶೋಧರಿ ಆಗ್ಬಿಟ್ಟು ರಾಜ್ಯಭೋಗವನ್ನು ಅನುಭವಿಸಿ ಕಡೆಗೆ ಅವಳು ಮುಕ್ತಲಾವಳು ಹಾಗಾಗ್ಬಿಟ್ಟು ನಮಗೆ ಮುಕ್ತಿ ಕೂಡ ಪ್ರಾಬ್ಧಕರವಾದ ಫಲವು ಹೌದು ಪುಣ್ಯಫಲದ ಪ್ರಭಾವ ಮುಕ್ತಿಗೆ ಆಶೆ ಬರೋದು ಪುಣ್ಯಫಲದ ಪ್ರಭಾವ ಸದ್ಗುರುವಿನ ಸಂಪರ್ಕ ಬರೋದು ಪುಣ್ಯ ಪ್ರಭಾವ ಸಾಧನೆ ಮಾಡೋದು ಪುಣ್ಯಫಲದ ಪ್ರಭಾವ ಆದರೆ ಮುಕ್ತಿ ಅಂದ್ರೆ ನಾನು ಅಂತ ತಿಳ್ಕೊಳ್ಳೋದು ಮುಕ್ತಿ ನೀವು ಬಂದರಿಲ್ಲ ಬಂದರ ಇಲ್ಲ ಮುಕ್ತಿ ಇಲ್ಲ ನೀವು ನಿಮ್ ಬಂಧನ ಇಲ್ಲ ಅದನ್ನು ತಿಳ್ಕೊಳ್ಳೋದು ಮುಕ್ತಿ ಆ ತಿಳ್ಕೊಳ್ಳುವ ಹೊರಗೆ ಬರಬೇಕಾದ್ರೆ ಪುಣ್ಯ ಫಲ ಬೇಕು ಆದರೆ ಮುಕ್ತಿ ನಿಮ್ಮ ಪುಣ್ಯದ ಫಲ ಅಲ್ಲ ಮುಕ್ತಿ ನೀವು ಆಲ್ರೆಡಿ ಮುಕ್ತರು ಇದು ಇನ್ನೊಂದು ಕತೆ ಮೊದಲನೇ ಕಥೆಯಲ್ಲಿ ಅವನು ಅಜ್ಞಾನದಿಂದ ಮಾಡಿದ ಪುಣ್ಯ ಅವನಿಗೆ ಮುಕ್ತಿಗೆ ಕಾರಣ ಆಯಿತು ಎರಡನೇ ಕಥೆಯಲ್ಲಿ ಜ್ಞಾನದಿಂದ ಮಾಡಿದ ಕತೆ ಪುಣ್ಯದಿಂದ ಅವನಿಗೆ ಬುದ್ಧ ಬುದ್ಧ ಬುದ್ಧಿಸಂ ಬುದ್ಧನಾಗಲಿಕ್ಕೆ ಕಾರಣ ಆಯಿತು ಅದಕ್ಕೋಸ್ಕರ ನಮ್ಮ ಸನಾತನ ಹೇಳ್ತಾರೆ ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ನನ್ನ ಮೋಕ್ಷಕ್ಕೆ ನಾನು ಪ್ರಯತ್ನ ಮಾಡಬೇಕು ಲೋಕ ಕಲ್ಯಾಣ ಮಾಡಬೇಕು ನನ್ನ ಮೋಕ್ಷಕ್ಕೆ ನಾನು ಮಾಡಬೇಕು ಲೋಕ ಕಲ್ಯಾಣ ಮಾಡಿದಾಗ ಪುಣ್ಯ ಬರ್ತಾ ಇರ್ತದೆ ಆ ಪುಣ್ಯದಿಂದ ನಿಮ್ಮ ಮುಕ್ತಿ ಪಡ್ಕೋಬೋದು ಅಥವಾ ನೀವು ಹಲವಾರು ಜನರಿಗೆ ಮುಕ್ತರಾಗ್ಲಿಕ್ಕೆ ಅವಕಾಶ ಮಾಡಿಬಿಟ್ಟು ಬುದ್ಧನಾಗ್ಬೋದು ಅಥವಾ ಸದ್ಗುರು ಆಗ್ಬೋದು ಇದು ಸಾಧನೆ ಇದು ಜ್ಞಾನಪೂರ್ವಕ ಸಾಧನೆ ಅಜ್ಞಾನದಿಂದ ಬಂದು ಸಾಧನೆ ಸಾಧ್ಯ ಜ್ಞಾನದಿಂದ ಬಂದು ಸಾಧ್ಯ ಬಟ್ ಎರಡು ಪ್ರಾರಬ್ಧ ಕರ್ಮ ಇವು ಇನ್ನು ಮೂರನೇ ಒಂದು ಸಣ್ಣ ಕಥೆ ಹೇಳ್ಬಿಡ್ತೇನೆ ಬುದ್ಧನ ಕಾಲದಲ್ಲಿ ಬುದ್ಧನಿಗೆ ಬಹಳ ಜನ ಸನ್ಯಾಸಿಗಳಿದ್ರು ಅವರೆಲ್ಲ ಮುಕ್ತಿಗೋಸ್ಕರ ಬುದ್ಧನ ಹಿಂದೆ ಹೋಗ್ತಿದ್ರು ಅವ್ರಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು ನಾನು ಸನ್ಯಾಸಿ ಉದರೆಲ್ಲ ಗ್ರಹಸ್ಥರು ನನಗೆ ಮುಕ್ತಿಗೆ ಅವಕಾಶ ಜಾಸ್ತಿ ಅಂತ ಬುದ್ಧ ಅವ್ರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಒಬ್ಬ ಗ್ರಹಸ್ಥ ಇದ್ದಾನೆ ಅವನಿಗೆ ಹೋಗಿ ಜ್ಞಾನ ತೆಗೊಳ್ಳಿ ಅವನು ಮುದುಕ ಆಗ್ಬಿಟ್ಟಿದ್ದಾನೆ ಸಾಯುವ ಕಾಲ ಹತ್ರ ಬರ್ತಾನ ಜ್ಞಾನ ಪಡ್ಕೊಳ್ಳಿ ಅಂತ ಹತ್ರ ಕಳಿಸ್ತಾನೆ ಆ ಗ್ರಹಸ್ಥನ ಜ್ಞಾನ ಬೋಧನೆ ಅಂತಿದೆ ಅದನ್ನು ಕೇಳಿ ಅವರಿಗೆ ಸನ್ಯಾಸಿಗಳಿಗೆ ಆಶ್ಚರ್ಯ ಆಗ್ಬಿಡ್ತದೆ ಒಬ್ಬ ಗ್ರಹಸ್ಥನಿಗೆ ಇಷ್ಟೊಂದು ಜ್ಞಾನ ಇದೆಯಲ್ಲ ಹೇಗೆ ಅಂತ ಬುದ್ಧನ ಕೇಳ್ತಾರೆ ಆಗ ಬುದ್ಧ ಹೇಳ್ತಾನೆ ಅವನು ಹಿಂದಿನ ಜನ್ಮದಲ್ಲಿ ಅಂತ ತಿಳ್ಕೊಬೇಕು ಹಿಂದಿನ ಜನ್ಮದಲ್ಲಿ ಒಂದು ಟೈಲರ್ ಆಗಿದ್ದ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದ ಆವಾಗ ಬುದ್ಧನ ಹಿಂದೆ ಒಂದು ದೀಪ ಆಚೆಡಿತಿದ್ದ ಒಂದು ಹಿಂದಿನ ಬುದ್ಧ ಆ ಕಾಶ್ಯಪ ಬುದ್ಧ ಅವನ ಒಂದು ಚಿತ್ರದ ಮುಂದೆ ಒಂದು ದೀಪ ಆಚೆದಿದ್ದ ಪ್ರತಿ ಸಲ ಟೈಲರಿಂಗ್ ಮಾಡ್ತಾ ಇರುವಾಗ ಬಟ್ಟೆ ಹೊಣಿತ ಹೆಣಿತಾ ಇರುವಾಗ ಆ ಬುದ್ಧನ ಪಿಕ್ಚರ್ ನೋಡೋದು ಚಿತ್ರ ನೋಡೋದು ನನಗೂ ನಿನ್ನ ಹಾಗೆ ಆಗಬೇಕು ಅಂತ ಆಶೆ ಬರ್ತಿತ್ತು ಅವನಿಗೆ ಜೀವ ಮಾನ ಅದೇ ಆಶೆಯಲ್ಲಿ ಕಳೆದ ಅವನಿಗೆ ಬುದ್ಧ ಹೇಗಾಗಬೇಕು ಏನು ಅಂತ ಗೊತ್ತಿಲ್ಲ ಬರೀ ಆಶೆ ಇಚ್ಛೆ ಆ ಸಂಕಲ್ಪದಿಂದ ಈ ಜನ್ಮದವನಿಗೆ ಜ್ಞಾನ ಬಂತು ಅದು ಈ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಆತ್ಮಜ್ಞಾನ ಮೋಕ್ಷಕ್ಕೆ ಮೋಕ್ಷದ ಇಚ್ಛೆ ಬರಬೇಕಾದ್ರೆ ಪುಣ್ಯ ಬೇಕು ಅದು ಪ್ರಾಬ್ಧ ಕರ್ಮ ಆ ಪುಣ್ಯ ಅಜ್ಞಾನದಿಂದ ಬಂದಿರ್ಬೋದು ಜ್ಞಾನಪೂರ್ವಕವಾಗಿ ಬಂದಿರ್ಬೋದು ಇದು ಮೋಕ್ಷಕ್ಕೆ ಕಾರಣ ಭಗವದ್ಗೀತೆಯಲ್ಲಿ ಅರ್ಜುನ್ ಅರ್ಜುನ್ ಶ್ರೀಕೃಷ್ಣನಿಗೆ ಅರ್ಜುನಿಗೆ ಶ್ರೀಕೃಷ್ಣ ಉಪದೇಶ ಮಾಡ್ತಾನೆ ಯೋಗ ಮಾರ್ಗ ಆಗ ಅರ್ಜುನಿಗೆ ಸಂಶಯ ಬರ್ತದೆ ನಾನು ಇಲ್ಲಿ ಯುದ್ಧದಲ್ಲಿ ಸತೋಗ್ಬಿಟ್ಟರೆ ನನಗೆ ಏನಾಗ್ಬಿಡ್ತದೆ ನಾನು ಯೋಗ ಮಾರ್ಗದಲ್ಲಿ ಹೋಗ್ಬಿಟ್ಟೆ ಸತ್ತೋಗ್ಬಿಟ್ಟರೆ ಏನಾಗ್ಬಿಡ್ತದೆ ನನಗೆ ನನಗೇನಾದ್ರು ಸಿಗುತ್ತೋ ಇಲ್ಲೋ ಅಂತ ಆ ಕೃಷ್ಣ ಹೇಳ್ದಾನೆ ಯೋಗ ಮಾರ್ಗದಲ್ಲಿ ಹೋಗೋದು ಯಾವಾಗಲೂ ಚಿಂತೆ ಮಾಡಬೇಡ ಸ್ವಲ್ಪ ಪ್ರಯತ್ನ ಆಗಿದ್ದು ಕೂಡ ಮುಂದಿನ ಜನ್ಮದಲ್ಲಿ ಬಂದ್ಬಿಡ್ತದೆ ಮುಂದೆ ಓಕೆ ಅದಕ್ಕೆ ಯೋಗ ಪ್ರಶ್ನೆ ಅಂತ ಹೇಳೋದು ಯೋಗ ಪ್ರಶ್ನೆ ಆಗಿಬಿಟ್ಟು ಮುಂದಿನ ಜನ್ಮದಲ್ಲಿ ಇಲ್ಲಿ ಎಲ್ಲಿ ನಿಲ್ಸಿದ್ಯಾ ಅಲ್ಲಿಂದಷ್ಟು ಕಂಟಿನ್ಯೂ ಮಾಡ್ತೀಯಾ ಮುಂದುವರಿಸ್ತೀಯಾ ಯೋಚನೆ ಮಾಡಬೇಡ ಅಂತ ಹಲವಾರು ಯೋಗ ಪ್ರಶ್ನೆ ಆಗಿಬಿಡ್ತಾರೆ ಈಗ ರಮಣ ಮಹರ್ಷಿಗಳು ಹದಿನೆಂಟು ವರ್ಷದಲ್ಲಿ ಆತ್ನ ಬಂದ್ಬಿಡ್ತಾರೆ ಅವ್ರು ಏನು ಸಾಧನೆ ಮಾಡಿದ್ಯಾ ಯಾರಿಗೆ ಗೊತ್ತೇನಿಲ್ಲ ಅದು ಎಲ್ಲ ಸಾಧನೆಗಳು ಮುಂಚೆನೇಲೆ ಮುಗಿಸಿ ಮುಗಿಸಿಬಿಡಿದಾರೆ ಅವರು ಅವರಿಗೆ ಯೋಗ ಪ್ರಶ್ನೆ ಅಂತ ಹೇಳೋದು ಸೊ ಹಾಗಾಗಿಬಿಟ್ಟು ಮುಕ್ತಿಗೆ ಆಸೆ ಬರೋದು ಮುಕ್ತಿಗೆ ಜ್ಞಾನ ಬರೋದು ಇವೆಲ್ಲವೂ ಪ್ರಾರಬ್ಧ ಕರ್ಮದ ಫಲ ಅಜ್ಞಾನದಲ್ಲಿ ಮಾಡಿದ ಪುಣ್ಯ ಅಥವಾ ಜ್ಞಾನದಲ್ಲಿ ಮಾಡಿದ ಪುಣ್ಯ ಎರಡು ಕಾರಣ ಜ್ಞಾನಪೂರ್ವಕ ಪುಣ್ಯ ಮಾಡ್ತಾ ಆತ್ಮನೂ ಮೋಕ್ಷ ತಮ್ಮ ಸಂಪಾದನೆ ಮಾಡಿದರೆ ನಿಮಗೆ ಆತ್ಮ ಮುಕ್ತಿನೂ ಬರ್ತದೆ ಬೇರೆಯವರಿಗೆ ಜ್ಞಾನದಾನ ಮಾಡೋ ಶಕ್ತಿನೂ ಬರ್ತದೆ ऐ प्र दिया।